ಈಗ ನಾರಾಯಣ್ಪುರ್ ಇನ್ಸಿಡೆಂಟ್ ಇದಾದಮೇಲೆ ಈ ಒಂದು ಪ್ರಶ್ನೆನ ಹೇಗೆ ಆನ್ಸರ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ನೀವು? ಹೌದಾ? ಈಗ ನೆಕ್ಸ್ಟ್ ನಮ್ಮ ಗ್ರಾಮರ್ ಪಾರ್ಟ್ ಇದೆ. ಗ್ರಾಮರ್ ಪಾರ್ಟ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಎಸ್. ಅದರಲ್ಲಿ ಯು ಹ್ಯಾವ್ ಗಾಟ್ ರಿಪೋರ್ಟೆಡ್ ಸ್ಪೀಚ್, ಫೈನ್, ನಂತರ ವೆರಿ ಗುಡ್, ಏನದು ವರ್ಬ್ ಫಾರ್ಮ್ಸ್, ನೆಕ್ಸ್ಟ್ ವೆರಿ ಗುಡ್ ಚಿಲ್ಡ್ರನ್. ಸೊ ನೀವೆಲ್ಲ ರೆಡಿ ಆಗಿಬಿಟ್ಟಿದ್ದೀರಾ, ಹಾಗಾದರೆ ಆ್ಯಕ್ಟಿವ್ ಪ್ಯಾಸಿವ್ ಎಲ್ಲ ಹೇಳ್ತಿರೋದು ಕೇಳಿಸ್ತಿದೆ ನನಗೆ. ಫೈನ್. ಇವತ್ತು ನಾನು ಮುಖ್ಯವಾಗಿ ಆ ಒಂದು ಫಸ್ಟ್ ಪಾರ್ಟ್ ಬರುತ್ತೆ, ನೀವು ಸಪ್ಲಿಮೆಂಟ್ರಿ ರೀಡಿಂಗ್ ಆಗಿದ ತಕ್ಷಣ ಎಸ್ ವೊಕ್ಯಾಬ್ಯುಲರಿ ನೋಡ್ತೀರ ಅಲ್ವಾ? ಈ ವೊಕ್ಯಾಬ್ಯುಲರಿನಲ್ಲಿ ನಾವು ಏನೆಲ್ಲ ನೋಡ್ಕೊಬೋದು, ಹೌ ಕ್ಯಾನ್ ವಿ ಸ್ಕೋರ್ ಮಾರ್ಕ್ಸ್ ದೇರ್ ಅನ್ನೋದನ್ನು ನೋಡೋಣವಾ? ಫೈನ್. ಲುಕ್ ಟು ದ ಸ್ಲೈಡ್. ವೆರಿ ಗುಡ್. ಕಂಬೈನ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೊಕೇಟಿವ್ ವರ್ಡ್ಸ್ ಇನ್ ಕಾಲಮ್ ಬಿ ಅಂತ ತಗೊಂಡಿದ್ದೀನಿ. ಫೈನ್. ಸೊ ಕಾಲೊಕೇಟಿವ್ ವರ್ಡ್ಸ್ ನೋಡಿದ್ದೀರಾ ನೀವು? ಹಾಂ. ಎರಡು ವರ್ಡ್, ಒಂದು ವರ್ಡನ್ನು ಇನ್ನೊಂದು ವರ್ಡ್ ಜೊತೆ ಜಾಯಿನ್ ಮಾಡಿದಾಗ ಯು ಗೆಟ್ ಅ ನ್ಯೂ ವರ್ಡ್. ಇಸ್ ಇಟ್ ಫೈನ್? ಗುಡ್. ನೀವೇನು ಮಾಡಬೇಕಾಗತ್ತೆ, ನಿಮ್ಮ ನೋಟ್ಬುಕ್ಸ್ ಇಟ್ಕೊಂಡಿದ್ದೀರಲ್ಲ ಜೊತೆಗೆ. ಫೈನ್. ಕಾಲಮ್ ಎ, ಕಾಲಮ್ ಬಿ ಎರಡೂ ನೋಟ್ ಮಾಡ್ಕೊಳ್ಳಿ. ಆ್ಯಸ್ ವೆಲ್ ಕೀಪ್ ಆನ್ ಲಿಸ್ನಿಂಗ್ ಟು ಮೀ. ನಿಮ್ಮ ಕಿವಿಗಳು ನಾನೇನು ಹೇಳ್ತಿದ್ದೀನಿ ಅನ್ನೋದ್ರ ಮೇಲೆ ಇರಲಿ. ಓಕೆ. ಬೇಗ ಬೇಗ ಬರ್ಕೊಂಡು ಏನು ಆನ್ಸರ್ ಅನ್ನೋದು ನೀವು ಹೇಳಬೇಕು ನನಗೆ. ನಾನು ಆನ್ಸರ್ ಹೇಳಿರಲ್ಲ, ನೋಡೋಣವಾ? ಫೈನ್. ಓ, ಆನ್ಸರು ಹೇಳಬೇಕಾ? ಹೇಳ್ತೇನೆ ಹೇಳ್ತೇನೆ. ಒಂದೊಂದೇ ಓದ್ತಾ ಇದ್ದಂಗೆನೆ ನಾವು ಒಂದು ನೋಡಿ, ಫಸ್ಟ್ ಒನ್ ನೋಡಿ ಏನೆಲ್ಲ ವರ್ಡ್ಸ್ ಲಿಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೋಡೋಣ. ಫೈನ್. ನೋಡೋಣವಾ? ಲುಕ್ ಟು ದಿಸ್ ಸ್ಲೈಡ್. ಎಸ್. ಕಾಲಮ್ ಎನಲ್ಲಿ, ಫೈನ್, ಬುಕ್ ಅಂತಿದೆ. ಬುಕ್ ಜೊತೆಗೆ ಕಾಲಮ್ ಬಿನಲ್ಲಿ ಯು ಹ್ಯಾವ್ ಗಾಟ್ ಅ ಲಿಸ್ಟ್ ಆಫ್ ಫೋರ್ ವರ್ಡ್ಸ್. ಕಾಣಿಸ್ತಿದೆಯಾ? ಎಸ್. ವರ್ಮ್, ಆ್ಯಂಡ್, ಹ್ಯಾಂಡ್, ಪೆನ್. ಹೌದಾ? ಈಗ ನನ್ನ ನೋಡಿ ಮಕ್ಕಳೇ, ಬುಕ್ಗೆ ಯಾವುದು ಮ್ಯಾಚ್ ಆಗುತ್ತೆ? ಬುಕ್ ವರ್ಮ, ಬುಕ್ ಆ್ಯಂಟ, ಬುಕ್ ಹ್ಯಾಂಡ, ಬುಕ್ ಪೆನ್. ವೆರಿ ಗುಡ್. ಯಾವುದು? ಬುಕ್ ವರ್ಮ್ ಅಲ್ವಾ? ಬುಕ್ ಅನ್ನೋದು ಸಪ್ರೇಟ್ ಪದ. ಬುಕ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಪುಸ್ತಕ. ವರ್ಮ್ ಅಂದರೆ ಹಾಂ, ಏನದು? ಹುಳ, ಹುಳು, ಹುಳು, ರೈಟ್? ಸೊ ಬುಕ್ ವರ್ಮ್ ಅಂತಂದರೆ ನಾವು ಹೇಳ್ತೀವಿ ಯಾರು ಆ ಒಂದು ಕೆಲವೊಂದು ಟೈಮ್ನಲ್ಲಿ ವಿ ಟೆಲ್ ಏ ಈಸ್ ಅ ಬುಕ್ ವರ್ಮ್ ಮ್ಯಾನ್ ಅಂತೀವಿ. ವಾಟ್ ಯು ಮೀನ್ ಬೈ ಬುಕ್ ವರ್ಮ್? ಫೈನ್. ಪುಸ್ತಕವನ್ನು ಆ ಒಂದು ಇದು ಒಂದು ಚಾಪ್ಟರು ಅಥವಾ ಆ ಒಂದು ಪೇಜಲ್ಲಿ ಏನಿದೆ ಅದೇಗಿದೆ ಹಾಗೇ ಮಗಪ್ ಮಾಡಿ ಹೇಳೋಣ. ಬುಕ್ ವರ್ಮ್ ಹೆಂಗಿದೆ ಹಂಗೆ, ಮತ್ತೆ ಎಕ್ಸ್ಟ್ರಾ ಥಿಂಕಿಂಗ್ ಇಲ್ಲ. ಇಟ್ ಡಸಂಟ್ ಗೋ ಬಿಯಾಂಡ್ ಅಲ್ವಾ? ಎಸ್. ಸೊ ಬುಕ್ ವರ್ಮ್ ಅನ್ನೋ ಪದನ ಕೇಳಿದ್ದೀರಾ? ಸೊ ವೆನ್ ದೀಸ್ ಟೂ ಸೆಪ್ರೇಟ್ ವರ್ಡ್ಸ್ ವಿಚ್ ಇಸ್ ಗಾಟ್ ಅ ಇಂಡಿವಿಜುವಲ್ ಮೀನಿಂಗ್ ಕಮ್ಸ್ ಟುಗೆದರ್ ಒಂದು ವರ್ಡ್ ಆದಾಗ ಯು ಗೆಟ್ ಅ ಡಿಫ್ರೆಂಟ್ ಮೀನಿಂಗ್ ಅಲ್ವಾ? ಬುಕ್ ಅನ್ನೋದು ಪುಸ್ತಕ, ವರ್ಮ್ ಅನ್ನೋದು ಹುಳು. ಬಟ್ ವೆನ್ ಯು ಪುಟ್ ದೆಮ್ ಬೋತ್ ಟುಗೆದರ್ ಯು ಗೆಟ್ ದ ವರ್ಡ್ ಬುಕ್ ವರ್ಮ್. ಫೈನ್. ಬುಕ್ ವರ್ಮ್ ಅಂದರೆ ಏನು ಹೇಳಿದ್ದೀನಲ್ಲ, ಡನ್. ಅದೇ ರೀತಿ ಈಗ ಎರಡನೆಯದನ್ನು ನೋಡಿ, ಸ್ಲೈಡ್ ನೋಡಿ. ಈಗ ಕಾಲಮ್ ಎನಲ್ಲಿ ಅರ್ತ್, ಕಾಲಮ್ ಬಿನಲ್ಲಿ ಲ್ಯಾಂಡ್, ವಾಟರ್, ಕ್ವೇಕ್, ಸನ್. ಅರ್ತ್ಗೆ ಯಾವ್ದು ಸರಿಯಾಗುತ್ತೆ? ಅರ್ತ್ ಅಂದರೆ ಭೂಮಿ. ವೆರಿ ಗುಡ್. ಹಾಗಾದರೆ ಕಾಲಮ್ ಬಿನಲ್ಲಿರೋದು ಲ್ಯಾಂಡ್, ಲ್ಯಾಂಡ್ ಅಂದರೆ ನೆಲ, ವಾಟರ್ ಅಂದರೆ ವೆರಿ ಗುಡ್ ನೀರು, ಕ್ವೇಕ್ ಅಂದರೆ ಅದರು ಅಲ್ವಾ, ಸನ್ ಅಂದರೆ ಸೂರ್ಯ. ಫೈನ್. ಯಾವುದು ಸರಿ ಹೋಗುತ್ತೆ? ದೀಸ್ ಆರ್ ಟೂ ಸೆಪ್ರೇಟ್ ವರ್ಡ್ಸ್, ನಾನು ಫಸ್ಟ್ ಇದಕ್ಕೆ ಹೇಳಿದ್ದೀನಿ. ಈಗ ಈ ಎರಡು ವರ್ಡ್ ಒಂದು ವರ್ಡ್ ಆಗಬೇಕು ಅಂದರೆ ಇಟ್ ಗಿವ್ಸ್ ಎ ಡಿಫ್ರೆಂಟ್ ಮೀನಿಂಗ್. ಯಾವುದು ಎರಡು ಕೊಡುತ್ತೆ ನೋಡೋಣವಾ, ಲಿಸ್ಟ್ ಮಾಡೋಣ. ಅರ್ತ್ ಲ್ಯಾಂಡ, ಅರ್ತ್ ವಾಟರ, ಅರ್ತ್ ಕ್ವೇಕ, ಅರ್ತ್ ಸನ್ನ. ವೆರಿ ಗುಡ್. ಏನು? ಅರ್ತ್ ಕ್ವೇಕ್, ಅರ್ತ್ ಕ್ವೇಕ್. ಅರ್ತ್ ಕ್ವೇಕ್ ಅಂದರೆ ಏನು? ವೆರಿ ಫೈನ್, ಭೂಕಂಪ. ಗುಡ್, ಗುಡ್ ಮಕ್ಕಳೇ. ನೆಕ್ಸ್ಟ್ ಒನ್ ಹೋಗೋಣವಾ, ಲುಕ್ ಟು ದ ಸ್ಲೈಡ್. ಕಾಲಮ್ ಎನಲ್ಲಿ ಏನಿದೆ? ಲಾರ್ಜ್. ಕಾಲಮ್ ಬಿನಲ್ಲಿ ನೋಡಿ, ಅಮೌಂಟ್, ಫ್ಲೋ, ಟಿಕೆಟ್, ರೇನ್.
ಯಾವುದು ಹೋಗ್ಬೋದು ಹಾಗಾದ್ರೆ ಹೇಳೋಣ ಎಲ್ಲನೂ. ಹಾಂ, ಲಾರ್ಜ್ ಅಮೌಂಟ್, ಲಾರ್ಜ್ ಫ್ಲೋ, ಲಾರ್ಜ್ ಟಿಕೆಟ್, ಲಾರ್ಜ್ ರೇನ್. ಕೇಳಿದಿರಲ್ವಾ, ಲಾರ್ಜ್ ಅಮೌಂಟ್ ಏನಂತೆ, ಲಾರ್ಜ್ ಅಮೌಂಟ್. ಹೌದಾ, ಪದ ಕೇಳಿದ್ದೀರಾ? ಹಾಂ, ದೊಡ್ಡ ರೊಕ್ಕ. ಎಸ್, ಲಾರ್ಜ್ ಅಮೌಂಟ್ ಆಫ್ ಮನಿ. ಐ ಗೇವ್ ಅ ಲಾರ್ಜ್ ಅಮೌಂಟ್ ಆಫ್ ಮನಿ ಟು ಹಿಮ್. ನೌ ಲೆಟ್ ಅಸ್ ಗೋ ಕ್ವಿಕ್ಲಿ ಟು ದ ನೆಕ್ಸ್ಟ್ ಒನ್. ಲುಕ್ ಟು ದ ಸ್ಲೈಡ್. ಕಾಲಮ್ ಎನಲ್ಲಿ ಡೀಪ್, ಕಾಲಮ್ ಬಿನಲ್ಲಿ ಕ್ಲಾಸ್, ಸ್ನೋ, ಡಿವೋಷನ್, ಟ್ರಾಫಿಕ್. ಏನೋ ಹೇಳ್ತಿದ್ದೀರಿ ಅನ್ಸುತ್ತೆ, ಸ್ವಲ್ಪ ಕಷ್ಟ ಮೇಡಮ್ ಏನೋ ಅನಿಸ್ತಿದೆ. ಹೇಳೋಣ, ಎರಡು ಒಟ್ಟಿಗೆ ಹೇಳಿ ನೋಡೋಣ. ಆ ಡೀಪ್ ಕ್ಲಾಸ್, ಡೀಪ್ ಸ್ನೋ, ಡೀಪ್ ಡಿವೋಷನ್, ಡೀಪ್ ಟ್ರಾಫಿಕ್. ಯಾವುದು ಮಕ್ಕಳೇ? ಹಾಂ ಹಾಂ, ಕೆಲವರು ಏನೋ ಹೇಳ್ತಿದ್ದೀರಾ, ಡೀಪ್ ಡಿವೋಷನ್, ತುಂಬ ಭಕ್ತಿ, ಆಳವಾದ ಭಕ್ತಿ. ಫೈನ್ ಫೈನ್, ಡೀಪ್ ಡಿವೋಷನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ಫೈನ್, ಲುಕ್ ಟು ದ ಸ್ಲೈಡ್. ಕ್ಲೌಡಿ, ಕಾಲಮ್ ಬಿ ಬಿಸ್ಕೆಟ್, ಡೇ, ಡ್ರಿಂಕ್, ಮ್ಯೂಸಿಕ್. ನೋಡೋಣ, ಮ್ಯಾಚ್ ಮಾಡ್ಕೊಂಡು ಹೋಗೋಣ. ಕ್ಲೌಡಿ ಬಿಸ್ಕೆಟ್, ಹಾಂ ಹಾಂ, ಕ್ಲೌಡಿ ಡೇ ನೋಡೋಣ, ಕ್ಲೌಡಿ ಡ್ರಿಂಕ್. ಹಾಂ, ಕ್ಲೌಡಿ ಅಂದ್ರೆ ಏನು? ಹಾಂ, ಮಳೆ ಬರೋಕ್ಕೆ ಮುಂಚೆ ಹೇಗಿರುತ್ತೆ ಸ್ಕೈ ಎಲ್ಲ? ಫೈನ್, ಕಪ್ಪು ಮೋಡಗಳಿರ್ತವೆ, ಕ್ಲೌಡಿ ಆಗಿದೆ ಅಂತೀವಿ. ಹೌದಾ, ಹೋಗೋಣ ಮುಂದಕ್ಕೆ. ಕ್ಲೌಡಿ ಮ್ಯೂಸಿಕ್ ಯಾವುದು? ವೆರಿ ಗುಡ್, ನಾನೇ ಕ್ಲೀವ್ ಕೊಟ್ಬಿಟ್ನಲ್ಲ. ಎಸ್, ಕ್ಲೌಡಿ ಡೇ. ಏನಪ್ಪ ಇವತ್ತು ವೆದರ್ ಹಿಂಗಿದೆ, ಕ್ಲೌಡಿ ಆಗಿದೆ ಹೇಳ್ತೀವಾ? ಇಟ್ಸ್ ಅ ಕ್ಲೌಡಿ ಡೇ. ಫೈನ್ ಫೈನ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ಮನಿ, ಕಾಯಿನ್ಸ್, ಲೆಟರ್, ಸ್ಟ್ಯಾಂಪ್ಸ್, ಆರ್ಡರ್. ಬನ್ನಿ ನೋಡೋಣ, ಮನಿ ಕಾಯಿನ್ಸ್, ಮನಿ ಲೆಟರ್ ಸರಿ ಕಾಣಿಸ್ತಿಲ್ಲ, ಮನಿ ಸ್ಟ್ಯಾಂಪ್ಸ್ ನೋನು, ಮನಿ ಆರ್ಡರ್. ಹಾಂ, ಹಾಸ್ಟೆಲ್ ಇರೋರಿಗೆಲ್ಲ, ಮಿಸ್ ಮನಿ ಆರ್ಡರ್ ಬಂದಿಲ್ಲ ಮಿಸ್ ನನಗೆ, ಹೇಳ್ತಿರಲ್ಲ ಎಚ್ ಎಮ್ಗೆ, ಮೇಡಮ್ ಮನಿ ಆರ್ಡರ್ ಇನ್ನೂ ಬಂದಿಲ್ಲ. ಫೈನ್, ಹೌದು ಮನಿ ಆರ್ಡರ್, ಮನಿ ಆರ್ಡರ್. ಗುಡ್ ಇದೆ. ನೆಕ್ಸ್ಟ್ ಒನ್ ಕರ್ಲಿ, ಕರ್ಲಿ ಅಂದರೆ ಏನು? ಗುಂಗುರು. ನೋಡೋಣ, ಕರ್ಲಿ ಈ ಕಡೆಗೆ ಐಸ್, ನೋಸ್, ಫೇಸ್, ಹೇರ್. ಕರ್ಲಿ ಹೇರ್, ಕರ್ಲಿ ಹೇರ್. ಲೆಟ್ ಮೀ ಗೋ ಟು ದ ನೆಕ್ಸ್ಟ್ ಒನ್ನ. ಏನಿದೆ? ಫ್ರೀಡಮ್. ಈ ಕಡೆಗೆ ಬಾಕ್ಸರ್, ರೆಸ್ಲರ್, ಫೈಟರ್, ಡಾನ್ಸ್. ಹಾಂ, ಪಾಠದಲ್ಲಿ ಓದ್ವಲ್ಲ ಮೇಡಮ್ ಈಗಷ್ಟೇ, ಏನಂತ ಓದಿದ್ರಿ? ಫ್ರೀಡಮ್ ಫೈಟರ್, ಫ್ರೀಡಮ್ ಫೈಟರ್. ವೆರಿ ಗುಡ್, ನೆಕ್ಸ್ಟ್ ಹೋಗೋಣ. ಹಾಂ ಮೇಡಮ್, ಫಾಸ್ಟಾಗಿ ಹೋಗೋಣ ಬರ್ತಿದೆ ಅಂತಿದ್ದೀರಾ? ಫೈನ್, ಫಾಸ್ಟಾಗಿ ಹೋಗೋಣ. ಈಗ ಲುಕ್ ಟು ದ ನೆಕ್ಸ್ಟ್ ಒನ್ ನೌ, ಟು ದ ಸ್ಲೈಡ್. ಟ್ರಾಫಿಕ್, ಟ್ರಾಫಿಕ್ ಪ್ಲೇನ್, ಸಿಗ್ನಲ್, ಕಲರ್, ಸ್ಟೇಟ್. ಹಾಂ, ಡೈಲಿ ಓಡಾಡ್ತೀವಲ್ಲ ಮಿಸ್ ರೋಡಲ್ಲಿ, ಗೊತ್ತಿದೆ ನಮಗೆ. ಏನು? ಟ್ರಾಫಿಕ್ ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್. ವೆರಿ ಗುಡ್ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ನೋಡಿ. ಎಸ್, ಏನದು? ಮೌತ್. ಏನದು? ಮೌತ್. ಮೌತ್ ಈಟಿಂಗ್, ಲಿಕ್ಕಿಂಗ್, ವಾಟ್ರಿಂಗ್, ಶೇರಿಂಗ್. ಹಾಂ, ಏನು ಮೇಡಮ್ ಇದು ಏನೇನೋ ಇದೆ? ಈಟಿಂಗ್ ಓಕೆ, ಲಿಕ್ಕಿಂಗ್ ಅಂದರೆ ಹಾಂ ನೆಕ್ಕೋದು, ವಾಟ್ರಿಂಗ್ ನೀರು ಸುರ್ತಿದೆ, ಶೇರಿಂಗ್ ಹಂಚ್ಕೊಳ್ಳೋದು. ಹೇಳ್ತಿದ್ದೀರಾ, ಗೆಸ್ ಮಾಡ್ತಿದ್ದೀರಾ? ಎಸ್, ವಾಟ್ ಆಸ್ ಇಟ್? ವೆರಿ ಗುಡ್, ಇಟ್ ಇಸ್ ಮೌತ್ ವಾಟ್ರಿಂಗ್. ಇಷ್ಟ ಆಗುತ್ತಲ್ಲ? ಹಾಂ, ನಮಗೆ ಬೇಕಾಗಿರೋ ಫುಡ್ಡು, ನಮಗೆ ತುಂಬ ಇಷ್ಟವಾಗಿರೋ ಫುಡ್ ನೋಡಿದ್ರೆ ಏನು ಹೇಳ್ತೀವಿ? ಹೇ ಮೇಡಮ್, ಇಟ್ಸ್ ಮೌತ್ ವಾಟ್ರಿಂಗ್. ಗೋಯಿಂಗ್ ಟು ದ ನೆಕ್ಸ್ಟ್ ಲೈನ್. ಹಾಂ, ಮೊದಲನೇದು ನೋಡಿ, ಡಾಕ್ ಮಾಡಿದ್ದೀನಿ. ಏಕೆ? ಆಲ್ರೆಡಿ ಬುಕ್ ಟೆಕ್ಸ್ಟಲ್ಲಿ ಇದೆ ಅಲ್ವಾ? ಎಸ್, ಬ್ರಿಸ್ಕ್, ಬ್ರಿಸ್ಕ್ ಏನೇನಿದೆ? ರನ್, ವಾಕ್, ಸಿಂಗ್, ಡ್ಯಾನ್ಸ್. ವಾಟ್ ಇಸ್ ದ ಆನ್ಸರ್? ಬ್ರಿಸ್ಕ್ ವಾಕ್. ವೆರಿ ಗುಡ್, ಬ್ರಿಸ್ಕ್ ವಾಕ್. ಫೈನ್ ಫೈನ್, ಹಾಗಾದ್ರೆ ನೆಕ್ಸ್ಟ್ ಒಂದು ನೋಡ್ಬಿಡೋಣ. ಸ್ಪೀಡಿ, ಇದು ಟೆಕ್ಸ್ಟಲ್ಲಿ ಇದೆ ಮೇಡಮ್ ಅಂತ ಹೇಳ್ತಿದ್ದೀರಾ? ಎಸ್, ಟೆಕ್ಸ್ಟಲ್ಲಿ ಇದೆ ಅಲ್ವಾ? ನೋಡೋಣ, ಸ್ಪೀಡಿ
ಈ ಕಡೆ ರಿಕವರಿ, ಡ್ಯಾಮೇಜ್, ಟಾಸ್ಕ್, ಟೈಮ್. ವೆರಿ ಗುಡ್, ಓದಿದ್ದೀರಾ ಅನ್ಸುತ್ತೆ. ಸ್ಪೀಡಿ ರಿಕವರಿ, ಸ್ಪೀಡಿ ರಿಕವರಿ, ಬೇಗ ಗುಣವಾಗೋದು. ವೆರಿ ಗುಡ್. ಗೋಯಿಂಗ್ ಟು ದ ನೆಕ್ಸ್ಟ್ ಒನ್. ಬ್ರೈಟ್, ಬ್ರೈಟ್. ಬಾಯ್, ಕ್ಲೌಡ್, ಬುಕ್, ವಾಲ್. ಫೈನ್ ಫೈನ್. ಸ್ಕೂಲಲ್ಲಿ ಏನ್ ಹೇಳ್ತಾರೆ ನಿಮ್ಮ ಟೀಚರು? ಈಸ್ ಅ ಬ್ರೈಟ್ ಬಾಯ್, ಈಸ್ ಅ ಬ್ರೈಟ್ ಬಾಯ್, ತುಂಬಾ ಬುದ್ಧಿವಂತ. ಈಸ್ ಅ ಬ್ರೈಟ್ ಬಾಯ್ ಹೇಳ್ತಾರಲ್ಲ ಟೀಚರ್ಸ್. ವೆರಿ ಗುಡ್, ಬ್ರೈಟ್ ಬಾಯ್. ಓಕೆ, ನೆಕ್ಸ್ಟ್ ಹಾಗಾದ್ರೆ. ಲೇಡೀಸ್, ಟ್ರೈನ್, ಕಂಪಾರ್ಟ್ಮೆಂಟ್, ಪೆಂಟ್ ಹೌಸ್, ರೋಡ್. ಎಸ್, ಡೈಲಿ ನೋಡ್ತೀವಲ್ವ ನಾವು, ಮೆಟ್ರೋ ಎಲ್ಲ ನೋಡಿದ್ದೀವಿ, ಹಾ, ಟ್ರೈನಲ್ಲಿ ನಾವು ಓಡಾಡಿದ್ದೀವಿ. ಹಾಗೆ ಓಡಾಡಿದ್ದೆ ಆಗಿದ್ರೆ ಎಸ್, ಲೇಡೀಸ್ಗೆ ಸಪ್ರೇಟ್ ಸೀಟ್ಸ್. ಬಸ್ಸಲ್ಲಿ ನೋಡಿದ್ದೀವಿ, ಸಪ್ರೇಟ್ ಸೀಟ್ಸ್ ಫಾರ್ ಲೇಡೀಸ್. ಹಾಗಾದ್ರೆ ಇಲ್ಲಿ ಕಂಪಾರ್ಟ್ಮೆಂಟ್. ವೆರಿ ಗುಡ್, ಲೇಡೀಸ್ ಕಂಪಾರ್ಟ್ಮೆಂಟ್. ಪ್ಯಾಕ್ಡ್, ಪ್ಯಾಕ್ಡ್. ರೂಮ್ಸ್, ಕಾರ್ಸ್, ಕೋಚಸ್, ರನ್. ಏನು? ಎಸ್, ನಮ್ಮ ಟೆಕ್ಸ್ಟಲ್ಲೇ ನೋಡಿದ್ದೀವಲ್ವಾ, ಹಾಂ, ಯಾವುದರಲ್ಲಿ? ವೆರಿ ಗುಡ್, ನೆನ್ನೆ ಪಾಠದಲ್ಲಿ ನೋಡಿದ್ದೀವಿ ನಾವು. ಯಾವುದು? ಸೆಕೆಂಡ್ ಲೆಸನಲ್ಲಿ. ಏನತ್ತದ್ದು? ವೆರಿ ಫೈನ್, ವೆರಿ ಫೈನ್. ರೋಮಾ, ಬಿದ್ಲು. ಏಕೆ? ಇಟ್ ವಾಸ್ ಅ ಪ್ಯಾಕ್ಡ್ ಕೋಚ್. ಇಲ್ಲಿ ಪ್ಯಾಕ್ಡ್ ಕೋಚಸ್. ಕೋಚಸ್ ಅಂದರೆ ಎಸ್, ಟ್ರೈನಲ್ಲಿ ನೋಡಿದ್ದೀವಿ, ಒಂದೊಂದು ಬೋಗಿ. ಫೈನ್, ಗೋ ಟು ದ ನೆಕ್ಸ್ಟ್ ಒನ್. ಲೀವ್, ಲೀವ್ ನೋಡಿ, ಆನ್ಸರ್, ಕ್ವೆಶನ್, ಲೆಟರ್, ಬಾಕ್ಸ್. ಮೀನ್ಸ್ ಡೈಲಿ ನಾವು ಸ್ಕೂಲ್ಗೆ ಬರದೇ ಇದ್ದಾಗ. ಫೈನ್, ನಾವು ಎಂಟನೇ ಕ್ಲಾಸಲ್ಲಿ ಇದ್ದಾಗ ಏನು ಮಾಡ್ತಿದ್ದ? ಬಂದಿಲ್ಲ ಸ್ಕೂಲ್ಗೆ ಮಾರನೇ ದಿನ. ವೆರಿ ಗುಡ್, ಲೀವ್ ಲೆಟರ್. ಏನು? ಲೀವ್ ಲೆಟರ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ಬ್ರೇಕ್, ಹಾಂ, ಹೇಳ್ತಾ ಇದ್ದೀರಾ, ಕೇಳಿಸ್ತು ಕೇಳಿಸ್ತು. ಏನು? ಬ್ರೇಕ್ಫಾಸ್ಟ್. ವೆರಿ ಗುಡ್, ಬ್ರೇಕ್ ಫಾಸ್ಟ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಪೊಲೀಸ್, ಹಾಂ, ಮಿಸ್ ನೋಡಿದ್ದೀವಿ, ಮಿಸ್ ಕೇಳಿದ್ದೀವಿ. ಮಿಸ್ ಏನ? ಪೊಲೀಸ್ ನರ್ಸ, ಪೊಲೀಸ್ ಕಂಡಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್? ಎಸ್. ಯಾವುದಂತೆ? ಪೊಲೀಸ್ ಕಾನ್ಸ್ಟೇಬಲ್. ಓಕೆ, ನೆಕ್ಸ್ಟ್ ನೋಡಿ ಹಾಗಾದ್ರೆ. ಓಹೋ, ಎಲ್ಲ ಹೇಳ್ತಿದ್ದೀರಾ. ರೈಲ್ವೆ, ಫೈನ್. ರೈಲ್ವೆ ಚೇರ್ ಸರಿ ಹೋಗಲ್ಲ, ರೈಲ್ವೆ ರನ್ನು ಅಲ್ಲ, ರೈಲ್ವೆ ಎಸ್ ಸ್ಟಾಪ್ ಅಲ್ಲ, ರೈಲ್ವೆ ಸ್ಟೇಷನ್. ಯಾವ್ದು ಸರಿಯಾಗುತ್ತೆ? ರೈಲ್ವೆ ಸ್ಟೇಷನ್. ಹಾಗಾದ್ರೆ ಇನ್ನೊಂದು ನೋಡೋಣ. ಬ್ಲಡ್, ಬ್ಲಡ್ ಪೋಸ್ಟ್, ಬ್ಲಡ್ ವಾಟರ್, ಬ್ಲಡ್ ಬುಕ್, ಬ್ಲಡ್ ಬ್ಯಾಂಕ್. ಯಾವುದು? ಎಸ್, ಆಪರೇಷನ್ ಎಲ್ಲ ಆದಾಗ ಹಾಂ ರಕ್ತ ತಗೊಂಬನ್ನಿ ಅಂತಾರೆ. ಆಗ ಇಮ್ಮಿಡಿಯೇಟ್ ನಾವೆಲ್ಲಿಗೆ ಓಡ್ತೀವಿ? ಬ್ಲಡ್ ಬ್ಯಾಂಕ್, ಬ್ಲಡ್ ಬ್ಯಾಂಕ್ ಹೋಗ್ತೀವಿ ಅಲ್ವಾ. ನೆಕ್ಸ್ಟ್ ನೋಡಿ ಹಾಗಾದ್ರೆ. ಫೋಟೋ, ಹಾಂ ಹಾಂ, ಕೇಳಿಸ್ತಿದೆ ಕೇಳಿಸ್ತಿದೆ. ಫೋಟೋ ಎಸ್, ಕರೆಕ್ಟ್ ಮಕ್ಕಳೇ. ನೋಡಿ ನನ್ನ ನೋಡಿ, ಆಗ ಫೋಟೋ ಈಸಿ ಇದೆ ಮೇಡಮ್. ಹೆಂಗೆ? ಫೋಟೋ ಟೇಬಲ್ ಅಲ್ಲ, ಫೋಟೋ ಲೇಡಿ ಅಲ್ಲ, ಫೋಟೋ ಮ್ಯಾನ್ ಅಲ್ಲ. ಎಸ್, ಸರಿ ಹೊಂದೋದು ಯಾವುದಿಲ್ಲಿ? ಫೋಟೋ ಸ್ಟುಡಿಯೋ, ಸ್ಟುಡಿಯೋ ನೋಡಿದ್ದೀವಲ್ಲ. ಎಸ್, ಫೋಟೋ ಸ್ಟುಡಿಯೋ. ಹಾಗಾದ್ರೆ ನೆಕ್ಸ್ಟ್ ನೋಡಿ. ವೀಲ್, ವೀಲ್, ವೀಲ್ ಸ್ಟೂಲ್, ವೀಲ್ ಪೇಪರ್, ವೀಲ್ ಬುಕ್, ವೀಲ್ ಚೇರ್. ಫೈನ್. ಏನು? ವೀಲ್ ಚೇರ್. ಕೆಲವು ನಡೆಯೋಕ್ಕಾಗಲ್ಲ, ವಯಸ್ಸಾಗಿದ್ದಾರೆ, ಆಪರೇಷನ್ ಆಗಿದೆ ಅಲ್ವಾ, ಅಂಥವ್ರಿಗೆಲ್ಲನೂ ಹಾಸ್ಪಿಟಲ್ಸಲ್ಲಿ ಏನು ಕರ್ಕೊಂಡು ಹೋಗ್ತಾರೆ? ವೀಲ್ ಚೇರ್. ಹಾಗಾದ್ರೆ ನೆಕ್ಸ್ಟ್ ನೋಡಿ. ಟ್ವಿಂಕ್ಲಿಂಗ್. ಯಾವುದು? ಟ್ವಿಂಕ್ಲಿಂಗ್. ಟ್ವಿಂಕ್ಲಿಂಗ್ ಅಂದರೆ ಏನು? ಹಾಂ, ಮಿಣುಗೋದು, ರೈಟ್? ಎಸ್, ಸ್ಟಾರ್ಸ್, ಮೂನ್, ಸನ್, ಅರ್ತ್. ಯಾವುದು ಟ್ವಿಂಕಲ್? ಯಾವುದು ಮಿಂಚುತ್ತೆ? ಎಸ್, ಟ್ವಿಂಕ್ಲಿಂಗ್ ಸ್ಟಾರ್ಸ್. ಸ್ಟಾರ್ಸ್ ಬೆಳಕು ಕೊಡುತ್ತೆ, ಜೊತೆಗೆ ಮಿಂಚುತ್ತೆ. ಗುಡ್, ನೆಕ್ಸ್ಟ್ ಒನ್. ಹ್ಯಾಂಡ್. ಓ ಮೇಡಮ್, ಓ ಗುಡ್ ಗುಡ್, ಗೊತ್ತಾಗ್ತಾ ಇದೆ, ಹೇಳ್ತಾ ಇದ್ದೀರಾ. ಮಿಸ್, ನಾವು ಯಾವಾಗಲೂ ಫೈನ್, ನನ್ನ ನೋಡಿ ಆಗ ಅದು ಗೊತ್ತು ಅಂದಮೇಲೆ. ಹ್ಯಾಂಡ್, ಕರ್ಚೀಫ್ ಅಲ್ವಾ, ನಾವು ಪಾಕೆಟಲ್ಲಿ ಇಟ್ಕೊಳ್ತೀವಿ. ಪೇರೆಂಟ್ಸು ಕೊಟ್ಟು ಕಳಿಸ್ತಾರೆ, ಟೀಚರ್ಸ್ ಹೇಳ್ತಾರೆ, ನಿಮಗೆ ರನ್ನಿಂಗ್ ನೋಸ್ ಇದ್ರೆ ಅಕ್ಷಿ ಅಕ್ಷಿ ಆಗ್ತಿದ್ರೆ ಕ್ಲಾಸಲ್ಲಿ, ಹಾಗೆ ಏನನ್ಸುತ್ತೆ, ಹಾಂ, ಬೇರೆಯವ್ರಿಗೆಲ್ಲ ಹರಡುತ್ತೆ ಅಲ್ವಾ, ಇಟ್ ಇಸ್ ಕಾಂಟೀಜಿಯಸ್ ಅಂತೀವಿ. ಹಾಗೆ ಏನು ಮಾಡ್ತೀವಿ, ಹಾಂ, ಕರ್ಚೀಫ್ ಇಲ್ಲ ಅಂತಂದರೆ
ಕೈ ಹಿಡ್ಕೊಂತೀವಿ, ಇಲ್ಲ ವಿ ಕ್ಯಾರಿ ಅ ಹ್ಯಾಂಡ್ ಕರ್ಚೀಫ್. ಏನು ಹೇಳ್ತೀವಿ ಅದನ್ನು? ಹ್ಯಾಂಡ್ ಕರ್ಚೀಫ್. ವೆರಿ ಗುಡ್. ಸೀ ದ ಲಾಸ್ಟ್ ಒನ್, ನ್ಯೂಕ್ಲಿಯರ್. ನ್ಯೂಕ್ಲಿಯರ್ ಲ್ಯಾಂಡ್ ವೆಪನ್ ವಾಟರ್ ಬೋಲ್ಡ್. ಯಾವ್ದು ಸರಿ ಹೋಗುತ್ತೆ? ನ್ಯೂಕ್ಲಿಯರ್, ನ್ಯೂಕ್ಲಿಯರ್ ವೆಪನ್, ನ್ಯೂಕ್ಲಿಯರ್ ವೆಪನ್ ಅಣು, ಅಣುವಸ್ತ್ರ, ಅಣುವಸ್ತ್ರ. ಫೈನ್, ಓಕೆ ಓಕೆ ಮಕ್ಕಳೇ. ಈ ವೊಕ್ಯಾಬ್ಯುಲರಿ, ಈ ಕೊಲೊಕೇಟಿವ್ ವೊಕ್ಯಾಬ್ಯುಲರಿನಲ್ಲಿ ಯು ಹ್ಯಾವ್ ಕೊಲೊಕೇಟಿವ್ ವರ್ಡ್ಸ್. ಸೊ ಇದಕ್ಕೆ ಎಷ್ಟು ಮಾರ್ಕ್ಸು? ಗುಡ್, ಯು ಹ್ಯಾವ್ ಒನ್ ಮಾರ್ಕ್ ಫಾರ್ ದಿಸ್, ಒನ್ ಮಾರ್ಕ್ ಫಾರ್ ದಿಸ್. ಮ್ಯಾಚ್ ಮಾಡ್ಬೋದಲ್ಲ, ಆನ್ಸರ್ ಅಲ್ಲೇ ಇದೆ ನೋಡಿ. ನಾವು ಒನ್ ಮಾರ್ಕ್ ಕಳ್ಕೊತೀವಿ ಅಲ್ವಾ, ಏಕೆ? ಕರೆಕ್ಟಾಗಿ ಮ್ಯಾಚ್ ಮಾಡಿರಲ್ಲ. ಸೊ ಗಮನ ಹರಿಸಿ ಟೆಕ್ಸ್ಟ್ ಓದಬೇಕಾದ್ರೆ ನೋಡಿ, ಕೆಲವೊಂದು ವರ್ಡ್ಸ್ ಅಲ್ಲೇ ಎಷ್ಟೊಂದಿದ್ದಾವೆ, ಓಕೆ, ಅಲ್ಲೇ ಎಷ್ಟೊಂದಿದ್ದಾವೆ. ಸೊ ಅದನ್ನೆಲ್ಲ ಗಮನ ಇಟ್ಟು ನೋಡಿ, ಯು ಕ್ಯಾನ್ ಯೆಸ್ ಸ್ಕೋರ್ ಒನ್ ಮಾರ್ಕ್ ಇನ್ ಕೊಲೊಕೇಶನ್ಸ್. ನೆಕ್ಸ್ಟ್ ನೋಡೋಣ ಹಾಗಾದರೆ. ನೆಕ್ಸ್ಟ್ ಏನು? ಸಿಲಬಿಫಿಕೇಶನ್. ಸಿಲಬಿಫಿಕೇಶನ್ ತುಂಬ ಮುಖ್ಯ. ಯಾಕೆ? ಎಸ್, ಅದಕ್ಕೂ ಒನ್ ಮಾರ್ಕ್ ಇದೆ. ನಮ್ಮ ಕನ್ಫ್ಯೂಷನ್ ಸ್ವಲ್ಪ ಇಲ್ಲಿ ನೋಡಿ. ಸಿಲಬಿಫಿಕೇಶನ್ ಅಂದರೆ, ನಾನು ಇನ್ ಶಾರ್ಟ್ ಹೇಳ್ತೇನೆ, ಸಿಲಬಿಫಿಕೇಶನ್ ಅಂದರೆ ಇಟ್ ಈಸ್ ಸ್ಮಾಲ್ ಮೀನಿಂಗ್ಫುಲ್ ಚಂಕ್ಸ್ ಆಫ್ ಅ ವರ್ಡ್. ಓಕೆ, ಒಂದು ವರ್ಡನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಮಾಡೋದು. ನಮ್ಗೆ ಇಷ್ಟ ಬಂದಂಗೆ ಭಾಗ ಮಾಡಲಿಕ್ಕಾಗಲ್ಲ. ಇಟ್ ಶುಡ್ ಹ್ಯಾವ್ ಅ ವಾಲ್ ಸೌಂಡ್. ವೆರಿ ಗುಡ್. ದಟ್ ಚಂಕ್, ದಟ್ ಬ್ರೇಕ್ ಶುಡ್ ಹ್ಯಾವ್ ಅ ವಾಲ್ ಸೌಂಡ್. ಆಗ ಅದನ್ನು ಅ ಮೀನಿಂಗ್ಫುಲ್ ಚಂಕ್ ಅಂತ ಕರಿತೀವಿ. ಸೊ ದಟ್ ಈಸ್ ವೈ ವಿ ಸೇ ಇಟ್ ಇಸ್ ಸಿಲಬಿಫೈ. ಸಿಲಬಿಫಿಕೇಶನ್, ಸಿಲಬಿಫೈ ಅಂತ ಹೇಳ್ತೀವಿ. ಆಗ ವಾಟ್ ಈಸ್ ದಿ ಸಿಲಬಿಫಿಕೇಶನ್? ಎಸ್, ಬ್ರೇಕಿಂಗ್ ಅ ವರ್ಡ್ ಇನ್ ಟು ಮೀನಿಂಗ್ಫುಲ್ ಚಂಕ್ಸ್ ವಿಚ್ ಹಸ್ ಗಾಟ್ ಅ ವಾಲ್ ಸೌಂಡ್ ಇನ್ ಇಟ್. ಈಚ್ ಚಂಕ್ ವಿಲ್ ಹ್ಯಾವ್ ಅ ವಾಲ್ ಸೌಂಡ್. ಓಕೆ, ವೆರಿ ರೇರ್ಲಿ ಆ ಚಂಕ್ ವಿಲ್ ನಾಟ್ ಹ್ಯಾವ್ ಅ ವಾಲ್ ಸೌಂಡ್ ಇನ್ ಇಟ್. ನೋಡೋಣ ಹಾಗಾದರೆ ಕೆಲವು ವರ್ಡ್ಸನ್ನು. ಎಸ್, ಇಲ್ಲಿ ಮೊದಲನೇದು ನೋಡಿ, ಮೂರು ಪದಗಳು ಕಾಣಿಸ್ತಾ ಇವೆ ನಿಮಗೆ, ಹೌದಾ? ಆಕ್ಸೆಪ್ಟ್, ವೈಡ್, ಫಾದರ್. ಈ ಮೂರನ್ನು ನಾವು ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ, ನೀವು ನನ್ನ ಜೊತೆ ಆಮೇಲೆ ಮಾಡ್ಕೊಂಡು ಹೋಗ್ಬೇಕು. ರೆಡಿನಾ? ಮೊದಲನೇದು ನೋಡಿ, ನನ್ನ ನೋಡಿ, ಇವಾಗ ಅದನ್ನು ನೋಡಿ ಆಯಿತು, ಈಗ ನನ್ನ ನೋಡಿ. ಈಗ ಆಕ್ಸೆಪ್ಟ್, ಈಗ ನಾನು ಬ್ರೇಕ್ ಮಾಡೋದು, ನನ್ನ ಕೈ ಬೆರಳೆ ಎಣಿಕೆನ ನೋಡಬೇಕು, ನೀವು ಅದೇ ಥರ ಫಾಲೋ ಮಾಡಬೇಕು ನೆಕ್ಸ್ಟ್ ಬರೋದಕ್ಕೆ. ಓಕೆ, ಆಕ್ಸೆಪ್ಟ್. ಆಕ್ಸೆಪ್ಟ್ ಹೇಗೆ? ಆಕ್ಸೆಪ್ಟ್, ಆಕ್ಸೆಪ್ಟ್. ಸೊ ಎಷ್ಟು? ಫೈನ್, ಟೂ ಚಂಕ್ಸ್. ಸೊ ಹಾಗಾದ್ರೆ ಎಷ್ಟು ಸಿಲಬಲ್ಸ್ ಇದೆ ಇಲ್ಲಿ? ವೆರಿ ಗುಡ್, ಇಟ್ ಇಸ್ ಗಾಟ್ ಟೂ ಸಿಲಬಲ್ಸ್. ಆಕ್ಸೆಪ್ಟ್, ಆಕ್ಸೆಪ್ಟ್, ಟೂ ಸಿಲಬಲ್ಸ್. ಹಾಗಾದ್ರೆ ನೆಕ್ಸ್ಟ್ ಒನ್ ನೋಡಿ, ವೈಡ್, ವೈಡ್. ವೈಡ್ ಬಂದು ವೈಡ್, ವೈಡ್, ಒನ್ ಸಿಲಬಲ್, ವೈಡ್. ಫೈನ್, ಗುಡ್. ದ ನೆಕ್ಸ್ಟ್ ಒನ್, ಫಾದರ್, ಫಾದರ್. ಟ್ರೈ ಮಾಡ್ತೀವಿ ಅಂತಿದ್ದೀರಾ? ಮಾಡಿ ನೋಡೋಣ. ಗುಡ್, ಫಾ ದ. ವೆರಿ ಗುಡ್, ಫಾ ದ. ವೆರಿ ಗುಡ್. ಹಾಗಾದ್ರೆ ನೆಕ್ಸ್ಟ್ ಸೆಟ್ ನೋಡೋಣ, ಮಾಡ್ಕೊಂಡು ಹೋಗೋಣ. ಫೈನ್, ನೋಡಿ ಅಲ್ಲಿ ನೆಕ್ಸ್ಟ್ ಬಂದು ಕ್ಯಾಂಟೀನ್ ಇದೆ. ಕ್ಯಾಂಟೀನ್ ನೋಡೋಣ. ಹಾಂ, ಕ್ಯಾನ್ ಟೀನ್. ಎಷ್ಟು ಸಿಲೆಬಲ್? ಕ್ಯಾನ್ ಟೀನ್, ಟೂ ಸಿಲೆಬಲ್ಸ್. ಫೈನ್, ನೆಕ್ಸ್ಟ್ ನೋಡಿ, ಆಕ್ಸಿಡೆಂಟ್, ಆಕ್ಸಿಡೆಂಟ್. ಎಷ್ಟು ಸಿಲೆಬಲ್ಸ್? ಹಾಂ, ಆಕ್ ಸಿ ಡೆಂಟ್. ಇನ್ನೊಂದ್ಸರಿ ಹೇಳೋಣ, ಆಕ್ ಸಿ ಡೆಂಟ್. ಎಷ್ಟು? ವೆರಿ ಗುಡ್, ತ್ರೀ ಸಿಲೆಬಲ್ಸ್. ಫೈನ್, ಫೈನ್. ಹಾಗಾದರೆ ನೆಕ್ಸ್ಟ್ ನೋಡೋಣ. ಹಾಂ, ಎಕ್ಸಾಮಿನೇಷನ್ ನಾವು ಬರೀಬೇಕು ಮಿಸ್ ಅಂತಿದ್ದೀರಾ? ಎಸ್, ಕಾಣಿಸ್ತಾ ಇದೆ, ಕೇಳಿಸ್ತಿದೆ ನನಗೂ. ನಾನು ನೋಡಿ, ಆಗ ಎಕ್ಸಾಮಿನೇಷನ್ ಆಗಾರೆ ಆ ವರ್ಡ್ನ ಎಷ್ಟು ಸಿಲೆಬಲ್ಸ್ ಮಾಡೋಣ ಅಂತ ನೋಡೋಣವಾ. ಎಸ್, ಏನು ವರ್ಡ್ ಅದು? ಎಕ್ಸಾಮಿನೇಷನ್ ನೋಡೋಣವಾ. ಎಗ್ ಸ್ಯಾ ಮೀ ನೇ ಶನ್. ವೆರಿ ಗುಡ್. ಎಷ್ಟು? ಫೈವ್ ಸಿಲೆಬಲ್ಸ್. ಒಂದೊಂದ್ಸರಿ ಹೇಳೋಣವಾ. ಎಗ್ ಸ್ಯಾ ಮೀ ನೇ ಶನ್. ಎಷ್ಟು? ಫೈವ್ ಸಿಲೆಬಲ್ಸ್. ವೆರಿ ಗುಡ್. ನೆಕ್ಸ್ಟ್ ನೋಡಿ, ಹಾಗಾದರೆ ಹೇಳ್ತೀನಿ ಅಂತಿದ್ದೀರಾ? ಹೇಳೋಣವಾ. ಏನದು ವರ್ಡು? ರಿಫ್ಲೆಕ್ಷನ್.
ಏನದು ರಿಫ್ಲೆಕ್ಷನ್ ಮಾಡೋಣವಾ ರಿಫ್ಲೆಕ್ಷನ್ ಎಷ್ಟು ತ್ರೀ ಎಷ್ಟು ತ್ರೀ ವಾಟ್ ಇಸ್ ದ ನೆಕ್ಸ್ಟ್ ಒನ್ ಬ್ಯೂಟಿಫುಲ್ ವಾಟ್ ಇಸ್ ಇಟ್ ಬ್ಯೂಟಿಫುಲ್ ಮಾಡೋಣವಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಫೈನ್ ಫೈನ್ ಹಾಗಾದರೆ ನೆಕ್ಸ್ಟ್ ಒನು ಶೂ 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 ಅಂದರೆ ಹಾಂ ಶೂ ಹಾಕ್ಕೊಂಡು ಹೋಗ್ತೀರಾ ನೀವೆಲ್ಲ ಹೇಗೆ ಎಷ್ಟು ಸಿಲೆಬಲ್ ಅದು ವೆರಿ ಗುಡ್ ಶೂ ಇಟ್ಸ್ ಅ ಮೊನೋ ಸಿಲೆಬಿಕ್ ವರ್ಡ್ ಮೊನೋ ಅಂದರೆ ಸಿಂಗಲ್ ಒನ್ ಸಿಲೆಬಲ್ ಆಯಿತಾ ಮಿಸ್ ಈಗ ನಾವು ಮೊನೋ ಸಿಲೆಬಿಕ್ಕಾ ಡೈ ಸಿಲೆಬಿಕ್ಕಾ ಟ್ರೈ ಸಿಲೆಬಿಕ್ಕಾ ಅಥವಾ ಪಾಲಿ ಸಿಲೆಬಿಕ್ಕಾ ಬರಿತೀವಾ ಹೇಳ್ತಿದ್ದೀರಾ ಇಲ್ಲ ನಾವು ಹಂಗೆ ಬರೆಯಲ್ಲ ಏನು ಬರಿತೀವಿ ಇದನ್ನು ಸಿಲೆಬಿಫಿಕೇಶನ್ ಅಂತಂದರೆ ಎಸ್ ಫೋರ್ ವರ್ಡ್ಸ್ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಮೂರನೇ ನಾವೇನು ಮಾಡ್ದೆ ಅದೇ ನೋಡೋಣ ಇದರಲ್ಲಿ ಬರೀ ಮೂರಿದೆ ಇನ್ನು ಒಂದು ಎಕ್ಸ್ಟ್ರಾ ಇರ್ತದೆ ಜೊತೆಗೆ ನಿಮ್ಮ ಕ್ವೆಶನ್ ಪೇಪರಲ್ಲಿ ರಿಫ್ಲೆಕ್ಷನ್ ಬ್ಯೂಟಿಫುಲ್ ಶೂ ಎಕ್ಸಾಮಿನೇಷನ್ನು ತೊಗೊಳ್ತೀನಿ ನಾಲ್ಕು ಪದ ಇದೆ ಹೌದಾ ಈಗ ನೋಡೋಣ ರಿಫ್ಲೆಕ್ಷನ್ ಎಷ್ಟು ಸಿಲೆಬಲ್ ಹೇಳ್ದು ಗೊತ್ತಿದೆ ಸೊ ಇದೆಲ್ಲ ನೆನ್ಪಿಟ್ಕೊಳ್ಳಿ ಈಗ ನನ್ನ ಪ್ರಶ್ನೆ ಎಸ್ ಅಂಡರ್ಲೈನ್ ದ ಮೋನೋ ಸಿಲೆಬಿಕ್ ವರ್ಡ್ ಆರ್ ಎಸ್ ಅಂಡರ್ಲೈನ್ ದ ವರ್ಡ್ ವಿಚ್ ಹಸ್ ಗಾಟ್ ಒನ್ ಸಿಲೆಬಲ್ ಒನ್ ಸಿಲೆಬಲ್ ಒನ್ ಸಿಲೆಬಲ್ ಪದ ಯಾವುದು ಫೈನ್ ಯಾವುದು ಶೂ ಸೊ ನಮ್ಮ ಪ್ರಶ್ನೆಗಳು ಈಗಿರುತ್ತೆ ಸೊ ಹೇಗೆ ಮಾಡೋದಂತ ಗೊತ್ತಾಯ್ತಲ್ವಾ ಹಾಗಾದ್ರೆ ಇನ್ನು ಸ್ವಲ್ಪ ಹಾಕಿ ಮೇಡಮ್ ನಾವು ಮನೇಲಿ ಮಾಡ್ತೀನಿ ಅಂತಿದ್ದೀರಾ ಫೈನ್ ಬರ್ಕೊಳ್ಳಿ ನೋಡಿ ಅಲ್ಲಿ ಬೋರ್ಡ್ ನೋಡಿ ಪದ ಹೇಳ್ತೀನಿ ಓಲ್ ಎಫೆಕ್ಷನ್ ರಿಮೇನ್ ನೆಕ್ಸ್ಟ್ ನೋಡಿ ಕಾಂಟಿನೆಂಟ್ ಕಾನ್ವರ್ಸೇಷನ್ ಅಗ್ರಿಕಲ್ಚರ್ ನೆಕ್ಸ್ಟ್ ಸ್ಕೂಲ್ ರಿಲ್ಯಾಕ್ಸೇಷನ್ ಮೂನ್ ನೆಕ್ಸ್ಟ್ ಇಂಗ್ಲಿಷ್ ಡಾಟರ್ ಪ್ರಿಪರೇಷನ್ ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಅಗೋ ಗ್ರೀಡ್ ಇಲ್ಲಿ ಸ್ಟಾಪ್ ಮಾಡ್ತೀನಿ ಅಲ್ಲಿ ನೋಡಿ ಅಲ್ಲೊಂದು ಪದ ಓದ್ದೆ ಮಧ್ಯದಲ್ಲಿ ಈಗ ಎಸ್ ಏನದು ಅಗೋ ಏನು ಮಕ್ಕಳೇ ಅದು ನನ್ನ ನೋಡಿ ಫೈನ್ ಅಗೋ ಓಕೆ ಈಗ ಅಗೋ ಬಂದು ಎಷ್ಟು ಸಿಲೆಬಲ್ ಇದೆ ಹೇಳಿ ಎಲ್ಲರೂ ಮಿಸ್ ಚಿಕ್ ವರ್ಡ್ ಮಿಸ್ ಒನ್ ಸಿಲೆಬಲ್ ಹೌದಾ ನೋ ಇಟ್ ಹಸ್ ಗಾಟ್ ಟೂ ಸಿಲೆಬಲ್ಸ್ ಅ ಗ ಅ ಗ ಸೊ ಹೌ ಮೆನಿ ಸಿಲೆಬಲ್ಸ್ ಫೈನ್ ಅ ಗ ಸೊ ಎಷ್ಟು ಸಿಲೆಬಲ್ ಇದೆ ಟೂ ಸಿಲೆಬಲ್ ಸೀ ಡು ದ ನೆಕ್ಸ್ಟ್ ಒನ್ ಏನು ಗ್ರೀಡ್ ಏನದು ಗ್ರೀಡ್ ಸೊ ಗ್ರೀಡ್ ಸ್ವಲ್ಪ ದೊಡ್ಡದು ಕಾಣಿಸ್ತಿದೆ ಈಗ ಅಗೋಕ್ಕಿಂತ ಗ್ರೀಡ್ ದೊಡ್ಡದಿದೆ ಅದರಲ್ಲಿ ಸಿಲೆಬಲು ಟೂ ಹೇಳ್ತಿದ್ದೀರಾ ಇಲ್ಲ ಮಿಸ್ಸಾ ಫೈನ್ ಎಷ್ಟು ಸಿಲೆಬಲ್ ಒನ್ ಸಿಲೆಬಲ್ ಗ್ರೀಡ್ ಒನ್ ಸಿಲೆಬಲ್ ಫೈನ್ ಫೈನ್ ಹಾಗಾದರೆ ಬೇಗ ಬರ್ಕೊಂಬಿಡಿ ಇನ್ನೊಂದನ್ನ ನೆಕ್ಸ್ಟ್ ಒನ್ ಡಿಟರ್ಮಿನೇಷನ್ ಟ್ರೆಡಿಷನಲ್ ಹೌಸ್ ಫೈನ್ ಸೊ ಇದನ್ನು ಮನೇಲಿ ಹೋಗಿ ವರ್ಕೌಟ್ ಮಾಡ್ತೀರಲ್ಲ ಫೈನ್ ಹಾಗಾದರೆ ಈಗ ಇಲ್ಲಿ ನಿಮ್ಮ ಪರದೆ ಮೇಲೆ ಅಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ ನೋಡೋಣ ಯಾವುದೇ ಅದು ಎಸ್ ಐ ಯೂಶಲಿ ವೇಕ್ ಅಪ್ ಅಟ್ ಸಿಕ್ಸ್ ವೆನ್ ದ ಸನ್ ಡ್ಯಾಶ್ ಏನಂತಿದೆ ರೈಸ್ ರೈಸ್ ಹಾಗಾದರೆ ಅದು ಫೈನ್ ಏನೋ ಹೇಳ್ತಿದ್ದೀರಾ ಏನು ರೈಟ್ ಫಾರ್ಮ್ ಅದು ರೈಸಸ್ ವೆನ್ ದ ಸನ್ ರೈಸಸ್ ಐ ಯೂಶಲಿ ಇಟ್ಸ್ ಅ ಡೈಲಿ ಪ್ರಾಸೆಸ್ ಅಲ್ವಾ ಡೈಲಿ ನಾವು ಎಚ್ಚರ ಆಗ್ತೀವಿ ಎಷ್ಟು ಗಂಟೆಗೆ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಬಟ್ ಈ ವ್ಯಕ್ತಿ ಇಲ್ಲಿ ಮಾತಾಡ್ತಿರೋದು ಹೀ ಸೇಸ್ ಐ ಯೂಶಲಿ ವೇಕ್ ಅಪ್ ಆಟ್ ಸಿಕ್ಸ್ ವೆನ್ ದ ಸನ್ ರೈಸಸ್ ಫೈನ್ ಇಲ್ಲಿ ಇನ್ನು ಕೆಲವು ಸೆಂಟೆನ್ಸ್ನ ನೋಡಿ ಪರದೆ ಮೇಲೆ ಕಾಣಿಸ್ತಾ ಇದೆಯಾ ಇದೆಲ್ಲ ನಿಮ್ಮ ಹೋಮ್ವರ್ಕ್ ಈಗ ಮಾಡ್ಕೊಂಡು ಬರಬೇಕು ಫೈನ್ ಈಗ ಮಕ್ಕಳೇ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಈ ವೊಕ್ಯಾಬ್ಯುಲರಿನಲ್ಲಿ ಸಿಲೆಬಿಫಿಕೇಶನ್ ನೋಡ್ದ ಫೈನ್ ವರ್ಬ್ ಫಾರ್ಮ್ ನೋಡ್ದ ಎಸ್ ಎಲ್ಲವನ್ನು ನೋಡ್ದೋ
ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.